ನಾ ಒಂದು ವಿಷಯ ನಾನು ಬರ್ತೇನೆ, ನಾ ಎಫೆಕ್ಟ್ ಎಫೆಕ್ಟ್ ಇಲ್ಲ ಅದರೊಳಗೆ ನಾನು ಬರ್ತಾ ಇಲ್ಲ. ನಾನು ತಪ್ಪು ಯಾರು ಮಾಡಿದಾರನ್ನ ಕೂಡ ತಪ್ಪು ತಪ್ಪು, ಇದೊಂದು ಎಲೆಕ್ಷನ್ಗೆ ಎದುಕ್ ತಾವು ದಯವಿಟ್ಟು ಕನ್ಫ್ಯೂಸ್ ಮಾಡಬೇಡ. ಏನ 2019 ನಮಗೆ ಗೊತ್ತು, JDS ಅವರು ಕಾಂಗ್ರೆಸ್ ಪಕ್ಷ ಅವರೊಟ್ಟಿಗೆ ರಾಜಕೀಯದಲ್ಲಿ ಕೊಲಿಷನ್ನಲ್ಲಿ ಇತ್ತು. 2024 NDAದಲ್ಲಿ JDS ಅವರಿದ್ದಾರೆ. ಈಗಾಗಲೇ JDS ಅವರೇ ಸಸ್ಪೆಂಡ್ ಮಾಡಿದ್ದಾರೆ. ಯಾರು ಯಾರಿಗೂ ಡಿಫೆಂಡ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಯಾರು ಯಾರಿಗೂ ಕೂಡ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. BJP ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಕೈದಲ್ಲಿ ಸರ್ಕಾರ ಇದೆ, SIT ನಿಮ್ಮ ಕೈನಲ್ಲಿ ಇದೆ, ಪೊಲೀಸ್ ಅವರು ನಿಮ್ಮ ಕೈನಲ್ಲಿ ಇದ್ದಾರೆ, ನೀವು ಬೇಗ ಇನ್ವೆಸ್ಟಿಗೇಷನ್ ಮಾಡಿ, ಬೇಗ ಸಮ್ಮನ್ ಮಾಡಿ, ಬೇಗ ನೀವು ಏನಿದೆ ಎಲ್ಲ ಜನ ಕಂಪ್ಲೇಂಟ್ ಕೊಡಲಿಕ್ಕೆ ಎಲ್ಲಿ ಸ್ಪೆಷಲ್ ಕೋರ್ಟ್ ಒಂದು ಓಪನ್ ಮಾಡಿಸಿ, ಬೇಗ ನೀವು ನ್ಯಾಯ ಕೊಡಿಸಿ. ನಾವು ಯಾರು ಅಡ್ಡಪಡಿಸಲ್ಲ, ಇದರಲ್ಲಿ ಏನು ಇಶ್ಯೂವನ್ನು ನಾವು ಅವರು ಪ್ರಜ್ವಲ್ ರೇವಣ್ಣ ಅವರು ಇನ್ನಸನ್ ನಾವು ಹೇಳಿದ್ರು ಹೇಳಿಲ್ಲ, ತನಿಖೆಯಲ್ಲಿ ಬರಲಿ, ಅದಕ್ಕೆ ತನಿಖೆ, ಅದಕ್ಕೆ IO ಪತ್ರ ಬರೀತಾರೆ. ಅವ್ರಿಗೆ ಅವ್ರಿಗೆ ಐಡಿಯಾ ಇಲ್ಲ PM ಯಾಕೆ ಪತ್ರ ಬರೀಬೇಕು. ನನಗೂ ಹುಬ್ಳಿ ಧಾರವಾಡದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು, PM ಪತ್ರ ಬರೆಯೋಣ, ಇಬ್ಬರು ಸೇರಿಕೊಂಡು ಅವರು ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ಒಂದು ರೋಡ್ನಲ್ಲಿ ಒಂದು ಡಾಗ್ಗೊಂದು ಇಶ್ಯೂ ಆಯಿತು, PM ಪತ್ರ ಬರೆಯೋಣ. ಡಿಯರ್ ಪ್ರೈಮ್ ಮಿನಿಸ್ಟರ್, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ನೀವು ಒಂದು ಸೂಚನೆ ಕೊಡಿ, ನಿಮ್ಮ ಓನ್ ಇವ್ರಿಗೆ ಒಂದು ಸೂಚನೆ ಕೊಡಿ, ಅವ್ರಿಗೆ ಸೂಚನೆ ಕೊಡಿ. ಇದು BM ಇದಕ್ಕೆ ಏನು ಸಂಬಂಧ? ನಿಮ್ಮಲ್ಲಿ CID ಇದೆ, CIDಗೂ ADGP ಇದ್ದಾರೆ, ಅಲ್ಲಿ CBI ಇದೆ. ಕರ್ನಾಟಕದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ CID, ಇಂಡಿಯಾದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ CBI. ಇವರಿಬ್ಬರು ಮಾತಾಡಿಕೊಂಡು ರೆಡ್ ಕಾರ್ನರ್ ನೋಟಿಸ್ ಇವರು ಇಶ್ಯೂ ಮಾಡಬೇಕು. ಇಂಡಿಯಾದಲ್ಲಿ ಒಂದು ದಿನಕ್ಕೆ ಅಷ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ. ನೋಟಿಸ್ನಲ್ಲಿ ತುಂಬ ಕಲರ್ ಇದೆ, ವೈಟ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬೇರೆ ಬೇರೆ ಕಲರ್ ಇದೆ, ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ಕ್ರೈಮ್. ಸೊ ಒಂದೊಂದಕ್ಕೆ ನೀವು PM ಲೆಟರ್ ಬರೀತಾ ಇರ್ತೀರಾ. ಇದೇ 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 ಮುಖ್ಯಮಂತ್ರಿ ಅವರು ಹಿರೇಮಂತ್ ಕೇಸ್ನಲ್ಲಿ ಯಾಕೆ ಲೆಟರ್ ಬರೆದಿಲ್ಲ? ಇದೇ ಮುಖ್ಯಮಂತ್ರಿ ಅವರು ಶಿವಮೊಗ್ಗದಲ್ಲಿ ಹತ್ಯೆ ಆಯಿತು, ಯಾಕೆ ಲೆಟರ್ ಬರೆದಿಲ್ಲ? ಇದೇ ಮುಖ್ಯಮಂತ್ರಿ ಅವರು ಕೂರ್ಗ್ನಲ್ಲಿ ಹತ್ಯೆ ಆಯಿತು, ಯಾಕೆ ಮತೀಯ ಬಂದಿಲ್ಲ? ಇದೇ ಇದು ರಾಮೇಶ್ವರಂ ಕೆಫೆದಲ್ಲಿ ಬ್ಲಾಸ್ಟ್ ಆಯಿತು, ಲೆಟರ್ ಬರೀದಾರ ಎಣ್ಣೆ ಇನ್ವೆಸ್ಟಿಗೇಷನ್ ತಗೊಂಡು ಮಾಡಿನು. ಆವಾಗಲೇ ಈ CM ಎಲ್ಲಿ ಹೋಗಿದ್ರು? ಅದೇ ಪೆನ್ ಇತ್ತು, ಅದೇ ಪೇಪರ್ ಇತ್ತು, ಅದೇ ಕಂಪ್ಯೂಟರ್ ಇತ್ತು, ಏನು PA ಗೊತ್ತಿಲ್ವಾ ಟೈಪ್ ಮಾಡಲಿಕ್ಕೆ ಆವಾಗ? ಸೊ ಈ CM ಆವಾಗಲೇ ಲೆಟರ್ ಬರೀಬೇಕಾಯ್ತಲ್ವಾ? ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವೆರಿ ಇಂಪಾರ್ಟೆಂಟ್. PM ಸಾಹೇಬರೇ, ದಯವಿಟ್ಟು ಎಣ್ಣೆಗೆ ನೀವು ಆದೇಶ ಮಾಡಿ, ನೀವು ತಗೊಂಡೋಗಿ ಇದು ಫುಲ್ ಇನ್ವೆಸ್ಟಿಗೇಷನ್ ಮಾಡಿ. ಅವತ್ತು ಯಾಕೆ ಬರೀದಿಲ್ಲ? PFI ಅವರು ಎಷ್ಟು ಅತ್ಯಾಚಾರ ಅದಕ್ಕೆಲ್ಲ ಏನು ಯಾಕೆ ಬರೀದಿಲ್ಲ ಹತ್ಯೆ ಮಾಡುವಾಗ? ಸೊ ಇದು ಎಲ್ಲರೂ ಕೂಡ ಗೊತ್ತು, ಇದು ಒಂದು ಪ್ರಾಸೆಸ್ನಲ್ಲಿ ಇರುವ ವಿಚಾರ. ಸೊ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದೀರಾ? ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕ್ಲಿಯರೆನ್ಸ್ ಕೊಟ್ಟಿದ್ದೀರಾ MP ಗೌರವ? ಇಲ್ಲ, ಇಟ್ಸ್ ಅ ಪರ್ಸನಲ್ ವಿಸಿಟ್. ಇದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂಬಂಧ? ಅದು ಭಾಳ ಕ್ಲಿಯರಾಗಿ ನೆನ್ನೆ ಬ್ರೀಫಿಂಗ್ನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ನಾವು ವೀಸಾ ನೋಟ್ ಇಶ್ಯೂ ಮಾಡಿಲ್ಲ, ನಾವು ಪರ್ಮಿಷನ್ ಕೊಟ್ಟಿಲ್ಲ, ಇದು ಅಫೀಷಿಯಲ್ ವಿಸಿಟ್ ಅಲ್ಲ, ಇದು ಡಿಪ್ಲೊಮ್ಯಾಟಿಕ್ ವಿಸಿಟ್ ಅಲ್ಲ, ಇದು ಇಂಡಿಯಾದಲ್ಲಿರುವ 543 ಪಾರ್ಲಿಮೆಂಟೇರಿಯನ್ ಕೈನಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರ್ತದೆ. ಬಟ್ ಇದು ಪ್ಯೂರ್ಲಿ ಪರ್ಸನಲ್ ವಿಸಿಟ್, ಇದು ನಮಗೆ ಇದಕ್ಕೆ ಏನು ಸಂಬಂಧ? ಸೊ ಹೌ ಕ್ಯಾನ್ ಈ ಆಂಟಿಸಿಪೇಟ್ ಅನ್ನ ಸಿ.ರವಿ ಸಾಹೇಬರು ಹೇಳಿದರು. ನಾವು ರಾಹುಲ್ ಗಾಂಧಿ ಅವ್ರ ಬಗ್ಗೆ ತುಂಬ ವಿಷಯ TVದಲ್ಲಿ ಓದ್ತಾ ಇದ್ದೀವಿ. ಅವರು ಭೂಟಾನ್ ಹೋಗಿದ್ರು, ನೇಪಾಳ ಹೋಗಿದ್ರು, ಇಟಾಲಿಗೆ ಹೋಗಿದ್ರು, ಏನೇನೋ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಗೊತ್ತಿಲ್ಲ, ಗೊತ್ತಿಲ್ಲದ ವಿಷಯ ಬಗ್ಗೆ ನಾವು ಹೇಳಿ ಚರ್ಚೆ ಮಾಡುವುದನ್ನು? ಇಫ್ ಸಮಥಿಂಗ್ ಇಸ್ ಗಾಟ್ ಅ ರೆಕಾರ್ಡಿಕಲ್ ಪ್ರೂಫ್, ರೆಕಾರ್ಡಿಕಲ್ ಪ್ರೂಫ್ ಇದೆ. ಸರ್, ಇದೇ ಸಿದ್ದರಾಮಯ್ಯ ಕೈನಲ್ಲಿ ಪೊಲೀಸ್ ಇತ್ತು, ಅವ್ರಿಗೆ ಗೊತ್ತಿಲ್ವ 2 ವರ್ಷ ಈ ಥರ CD ಇದೇನು? 11 ತಿಂಗಳು ಇಲ್ಲಿ ಯಾರು ಸರ್ಕಾರದಲ್ಲಿ ಯಾರು ಕೂತಿದ್ರು? ಸಿದ್ದರಾಮಯ್ಯ ಸಾಹೇಬರು. ಅಲ್ಲಿ ಹಾಸನ್ SP ಯಾರಿಗೆ ರಿಪೋರ್ಟ್ ಮಾಡ್ತಾರೆ? BJP. DGP ಯಾರಿಗೆ ರಿಪೋರ್ಟ್ ಮಾಡ್ತಾರೆ? ಇವರಿಗೂ. 11 ತಿಂಗಳು ಹಾಸನ್ ಪೊಲೀಸ್ ಏನು ಮಾಡಿದರು? ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದರು? ಹೋಮ್ ಸೆಕ್ರೆಟರಿ ಏನು ಮಾಡಿದರು? DGP ಏನು ಮಾಡಿದರು? 11 ತಿಂಗಳು ಇವರು ಇಂಟೆಲಿಜೆನ್ಸ್ ಏನು ಮಾಡಿದರು? ಇದೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ವಾಪಸ್ ಹೇಳ್ತಾ ಇದ್ದೀನಿ, ನಿಮ್ಮ ಕೈನಲ್ಲಿ ಪೊಲೀಸ್ ಇತ್ತು, ನಿಮ್ಮ ಕೈನಲ್ಲಿ ಇಂಟೆಲಿಜೆನ್ಸ್ ಇತ್ತು, ನೀವು ಗೊತ್ತಿರೋ ಗೊತ್ತಿರೋ 11 ತಿಂಗಳು ನೀವು ಸುಮೋಟೋ ಕೇಸ್ ಮಾಡಬೇಕಾಯ್ತಲ್ವಾ? ಏನು ಹೆಣ್ಮಕ್ಕಳು ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾ? ನೀವು ಸುಮೋಟೋ ಮಾಡಬೇಕಾಯ್ತು. ಇವತ್ತು ನೀವು ಮಾತಾಡ್ತೀರಿ 2000 CD ಇದೆ, 3000 CD ಇದೆ ಮಾತಾಡ್ತೀರಿ, ಸುಮೋಟೋ ಮಾಡಿ. ಅದೆಲ್ಲ ಏನು ಮಾಡಲ್ಲ, ಕಂಪ್ಲೇಂಟ್ ಕೊಡಲಿಕ್ಕೆ ಒಬ್ಬರು ಬೇಕು, ಆಮೇಲೆ ಇವರು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ. ಸೊ 11 ತಿಂಗಳು ಅವ್ರು ಇಂಟೆಲಿಜೆನ್ಸ್ ನಿದ್ರೆ ಮಾಡ್ಕೊಂಡು ಕೂತಿದ್ದಾರೆ ಕರ್ನಾಟಕದಲ್ಲಿ. ಎಲೆಕ್ಷನ್ ಟೈಮಲ್ಲಿ ಇಲ್ಲ, ನಾನು ಹೇಳುವುದು 11 ತಿಂಗಳು ಇದು ಗ್ರೇವ್ ಅಫೆನ್ಸನ್ನು ಹೇಳ್ತಾರೆ. ಗ್ರೇವ್ ಅಫೆನ್ಸ್ನ ಏನು, ಒಂದು ಪೊಲೀಸ್ ಅವ್ರಿಗೆ ಮೇನ್ ಕೆಲಸ ಏನು? ಪ್ರಿವೆನ್ಷನ್ ಆಫ್ ಕ್ರೈಮ್, ಡಿಟೆಕ್ಷನ್ ಮಾತ್ರ ಅಲ್ಲ, ಪ್ರಿವೆನ್ಷನ್ ಆಫ್ ಕ್ರೈಮ್. ನೀವು ಕ್ರೈಮ್ ಪ್ರಿವೆಂಟ್ ಮಾಡಿದ್ದೀರಾ? ಅದೇ ಕ್ವೆಶ್ಚನ್ ಅಲ್ಲ ಜನ, ಎಲ್ಲರೂ ಬುದ್ಧಿವಂತರಿದ್ದಾರೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದ್ದನ್ನು ಕೂಡ ಜನದ ಅರ್ಥ ಮಾಡಿಕೊಂಡು ಮಾತಾಡಿ, ಓ ಈ ಥರ ಇದೆ, ಆ ಥರ ಇದೆ, ನಿಜ ಏನು ಸುಳ್ಳೇನು, ಇಲ್ಲಿ ಯಾರು ಮುಚ್ಚಿ ಹಾಕಿದ್ದು, ಯಾರು ಸ್ಟಾಪ್ ಮಾಡಿದ್ದು, ಯಾರು ಕೆಲಸ ಮಾಡಬಾರ್ದು ನಾನು ಹೇಳಿದರು, ನಿಮ್ಮಲ್ಲಿ SIT ಇದೆ ಮಾಡಿ ತೋರಿಸಿ. ಈಗ ಇದೇ ಪ್ರಕರಣದಲ್ಲಿ ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಕೇಸ್ ಆಗಿದೆ ಸರ್, ಅದರ ಕುರಿತಂತೆ? ನಾನು ಹೇಳಿ, ನಾನು DGP ಇಲ್ಲ, ನಾನೊಂದು ಸಾಮಾನ್ಯ ಕಾರ್ಯಕರ್ತ, ನಾನು ತಮಿಳ್ನಾಡಿನಲ್ಲಿ ಕೃಷಿ ಮಾಡುವ ಒಂದು ಮನುಷ್ಯ. ನಾನು ಹೇಳುವುದು ಪೊಲೀಸ್ ನಿಮ್ಮ ಕೈನಲ್ಲಿ ಇದೆ, ನೀವು ಏನು ಕ್ರಮ ತಗೊಳ್ಬೇಕೋ ತಗೊಳ್ಳಿ ಅಣ್ಣ. IO ಇದ್ದಾರೆ, ಅದಕ್ಕೊಂದು ಪ್ರೊಸೀಜರ್ ಇದೆ, ಸಮ್ಮನ್ ಮಾಡಿ ಎವಿಡೆನ್ಸ್ ಏನಿದೆ ಕಾಲ್ ಮಾಡಿ, ಆಮೇಲೆ ಅವ್ರಿಗೂ ನೀವು ಕ್ವೆಶ್ಚನ್ಸ್ ಹೇಳಿ ಇಂಟ್ರೋಗೇಟ್ ಮಾಡಿ, ಅದರಲ್ಲಿ ತಪ್ಪು ಕಡ್ಡು ಬರ್ತದೆ ಆ್ಯಕ್ಷನ್ ತಗೊಳ್ಳಿ. ಇದೊಂದು ಸಿಸ್ಟಮ್.